ಅಯ್ಯಪ್ಪ, ಯಾರದಪ್ಪ ಫೋನು? ಹಲೋ ಪ್ರೊಫೆಸರ್ ಹುಚ್ಚುರಾಯ ಸ್ಪೀಕಿಂಗ್. ಹಲೋ ಮಾವ, ನಾನು ಕಿಂಗ್ ಕಾಂಗ್. ಓಹೋಹೋ, ರಾಜು ಕಾಗೇವಾಡ. ಏನಪ್ಪ ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ ಮಾವ. ಮಾವ, ನನ್ನ ಹೆಸರು ಕಿಂಗ್ ಕಾಂಗ್ ಅಂತ ಪದೇ ಪದೇ ಅದೇ ಹೆಸರಲ್ಲಿ ಕರಿತೀರಲ್ಲ. ಚಿಂಪಾಂಜಿಗಿಂತ ಚೆನ್ನಾಗಿದೆಯಲ್ಲಪ್ಪ ಹೆಸರು. ಒಳ್ಳೆ ಹೆಸರೇನೆ. ಇದನ್ನ ಗೋತ್ರ ಮುಹೂರ್ತ ಎಲ್ಲ ನೋಡಿ ಇಟ್ಕೊಂಡಿರೋದು. ಕಿಂಗ್ ಕಾಂಗ್ ಅಂತ ಕರೀರಿ ಮಾವ. ಸರಿನಪ್ಪ, ನಿನ್ ಖುಷಿನೇ ನನ್ ಖುಷಿ. ಅಂದಾಗೆ ಫೋನ್ ಮಾಡಿದ್ಯಾಕಪ್ಪ? ಮಾವ, ಇವತ್ತು ನಾನು ಸಿಂಗಾಪುರಿಂದ ಬರ್ತಾ ಇದ್ದೀನಿ. ಸಿಂಗಾಪುರದಿಂದ ಬರ್ತಾ ಇದೀಯಾ? ಈ ನ್ಯೂಸ್ ಚಾನೆಲ್ಗಳು ಬೆಚ್ಚಿ ಬೀಳುವಂತ ಸುದ್ದಿ ಇಡೀ ಸ್ಟೇಟ್ಗೆಲ್ಲ ಕೊಡ್ತಾವಲ್ಲ, ಆತರ ಸುದ್ದಿ ಕೊಡ್ತಾ ಇದೆಯಲ್ಲಪ್ಪ ರಾಜ. ತುಂಬಾ ಸಂತೋಷ, ನೀನ್ ಬರೋದನ್ನೇ ಕಾಯ್ತಾ ಇರ್ತೀನಿ. ನನಗೂ ಅಷ್ಟೇ, ನಿಮ್ಮನ್ನ ಮನೆಯವ್ರೆಲ್ಲ ನೋಡುದು ಈ ಹಬ್ಬ ಟೈಮಲ್ಲಿ ಕಳಸಿ ಪಡೆಯ ಸಂತೆ ನೋಡ್ದಂಗೆ ಮಾವ. ಸರಿ ಸರಿ, ಆಯ್ತು, ಗಿರಾಕಿಗಳು ಜಾಸ್ತಿ ಆಗ್ಬಿಟ್ರು, ಮನೆ ಬಂದು ಮಾತಾಡ್ತೀನಿ ಬಿಡಿ. ಓಕೆ ಓಕೆ. ಇದೇನಪ್ಪ ಸಿಂಗಾಪುರ ಅಂತಾನೆ, ಕಲಾಸಿ ಪಳ್ಳದ ಬಗ್ಗೆನು ಮಾತಾಡ್ತಾನಲ್ಲ, ಏನೋ ವಿಚಿತ್ರದ ಹುಡುಗ. ಸಿಂಗಾಪುರದಿಂದ ಕಿಂಗ್ಕಾಂಗ್ ಮಾವ ಬರ್ತಿದಾನ? ಮೊದ್ಲು ಅಕ್ಕಂಗೆ ಈ ವಿಷಯ ತಿಳಿಸ್ಬೇಕು. ಅಕ್ಕ 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 ಅಕ್ಕ, ಬಿಸಿ ಬಿಸಿ ಸುದ್ದಿ ಉಂಟು. ಅಲ್ಲ, ನಾ ಮುಂಜಲಿಂದ ಉದಯವಾಣಿ ಪ್ರಜಾವಾಣಿ ಎಲ್ಲಾ ಓದಿ ಕಡೆಗ್ ಆಕಾಶವಾಣಿನೂ ಕೇಳಿದ್ನಿ. ನನಗಂತೂ ಅದ್ರಾಗೇನ್ ಗಿಚ್ಚ ಅನಿಸ್ಲಿಲ್ಲ. ಅದ್ರಾಗಿರ್ಲಾರ್ ನಿನಗೇನ್ ಗೊತ್ತಾತೆ? ನಿಂದೊಳ್ಳೆ ಭಾಷೆ ಮರ ಐತಿ. ಆ ಧಾರವಾಡಕ್ಕೆ ಇಂಜಿನಿಯರಿಂಗ್ ಮಾಡ್ಲಿಕ್ಕೆ ಹೋಗಿ ಅಲ್ಲಿದ್ದ ಭಾಷೆ ಮಾತಾಡುದಾ? ನಂದಷ್ಟೇನ. ನೀನ್ ಗ್ಯಾರಂಟಿ ಸ್ಕೀಮ್ ಅಂತ ಹೇಳಿ ಒಂದ್ ವಾರ ಫ್ರೀ ಮಂಗಳೂರ್ ಟ್ರಿಪ್ ಹೊಡೆದ್ ಬಂದಿಲ್ಲ, ಅಲ್ಲಿ ಹೋಗಿ ತಾಳ ಮೇಳ ರಾಗ ಹಾಕಿ ನೀ ಮಾತಾಡತ್ತಿಲ್ಲ. ಅಮ್ಮ ತಾಯಿ, ತಪ್ಪಾಯ್ತು ಮಾರೈತಿ. ಈಗ ವಿಷಯ ಹೇಳ. ಇವಾಗ ಹೇಳಂತೆ, ನಿನ್ನ ನೋಡ್ಲಿಕ್ಕಂತ ಫ್ಲೈಟ್ ಅಲ್ಲಿ ರಾಜಕುಮಾರ ಬರ್ತಿದ್ದಾನಂತೆ. ಏನ ಫಾರಿನ್ ಗಂಡ? ಅವನ ಹೆಸರೇನ? ಏನ್ ಕೆಲ್ಸ ಮಾಡ್ತಾನ? ಆ ಮನ್ಮತ ಯಾರು ಅಂತ ತಿಳ್ಕೊಳೋ ಆಸೆನಾ? ಹೇಳ. ಹೇಳಬೇಕಾ? ಕಾಡಿಸ್ಬೇಡ, ಹೇಳ್ತೀವಲ್ಲ. ಅಯ್ಯೋ, ಹೇಳ್ತೀನಿ ಮಾರೈತಿ. ಅದು ಅದು ಕಿಂಗ್ ಕಾಂಗ್ ಮಾವ. ಕಿಂಗ್ ಕಾಂಗ್ ಮಾವ ಅಂತ ಅವನೇನ್ ಕತ್ತಾನ ಗೊತ್ತಿಲ್ಲ. ನಮ್ಮಪ್ಪ ಅಂತ ಅವನ ಮದ್ವೆ ಅನ್ನತ್ತನ, ಅದ್ರಾಗ ಈಗ ಬೇರೆ ತಲೆ ತಿನ್ಕೊಂತ. ಬಾ ನಿನ್ನ ನೋಡ್ಕೊತೀನಿ, ಹೆಣಾನ ಹೊರ್ತೀನಿ ನಿಂದ. ಹಲೋ ಟೈಸು, ಹೇಳಿ ಸರ್. ಅವ್ರೆ ಕಿಂಗ್ಕಾಂಗ್ ಮಾವ ಬರ್ತಿದಾನಂತೆ. ಕಿಂಗ್ಕಾಂಗ್ ಮಾವ ಅಂದ್ರೆ ನಮ್ಮ ಅಕ್ಕಂಗ್ ಮೊದ್ಲಿಂದನು ಇಷ್ಟನೇ ಇಲ್ಲ. ನಮ್ಮ ಅಕ್ಕನ್ ಮದ್ವೆ ಮಾಡ್ಕೋಬೇಕಂತ ಬರ್ತಿದಾನೆ. ಪ್ಲೀಸ್ ಕಣು, ಹೆಂಗಾರು ಮಾಡಿ ತಡಿಯೋ ಇದನ್ನ. ಓ ಮೈ ಲವ್, ಮೈ ವೈಫ್, ಡೆತ್ ದ ಸಕ್ ದ ಹನಿ ಆಫ್ ವೈಲ್ಡ್ ರೇಸ್. ಇಟ್ ಹ್ಯಾಸ್ ನೋ ಪವರ್ ಅಟ್ ಅಪಾನ್ ದ ಬ್ಯೂಟಿ, ದೋ ಹ್ಯಾಸ್ ನಾಟ್ ಕನ್ಕರ್ಡ್. ಮಗ ಏನೋ, ಬ್ಯೂಟಿ ಇಸ್ ಎನ್ಸೈನ್ಡ್ ಯಟ್ ಕನ್ಸ್ಯೂಮ್ಡ್ ಇನ್ ಲಿಪ್ಸ್ ಅಂಡ್ ಚೀಕ್ಸ್, ಅಂಡ್ ಡೆತ್ ಪೇಲ್ ಫ್ಲಾಗ್ ಇಸ್ ಅಡ್ವಾನ್ಸ್ ದೇರ್. ಇಷ್ಟೊತ್ತವರೆಗೂ ಏನಂದಿದ್ದು? ಅಯ್ಯೋ, ಅಣ್ಣವ್ರ ಸ್ಟೈಲಲ್ಲಿ ಶೇಕ್ಸ್ಪಿಯರ್ ಪೊಯಮ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಏನೋ ನಿಂದು ಕ್ವಾಟ್ಲೆ. ಅದ್ ಇಂಗ್ಲಿಷ ಗುರುವೇ. ಮಂಗನ್ ಮುಂದೆ ಮೃದಂಗ ಬಾರಿಸೋದು ಅಂದ್ರೆ ಕೇಳಿದ್ಯಾ? ಇದೇ ಅದು. ನೀನ್ ಬಾರಿಸ್ತಾ ಇರೋ ಅದ್ಯಾವನ ಕಿಂಗ್ ಕಾಂಗ್, ಅವನ್ ಜೊತೆ ಕುಮುದ ಕಥಕಳಿ ಆಡ್ತಾವಳೆ. ಯಾವನವನು? ಹೂಸ್ ದಟ್? ಏ ಡ್ಯೂಡ್, ಸಿಂಗಾಪುರಿಂದ ಬಂದವನಂತಲ್ಲ ಅದ್ಯಾವನ ಕಿಂಗ್ ಕಾಂಗ್, ಅದೇ ಉಚ್ಚರಾಯನ್ ಸೋದರಳಿಯಾ? ಅವನ್ಗೆ ಕೊಟ್ ಮದ್ವೆ ಮಾಡ್ತಾರಂತೆ. ಅವನ್ ಬಂದ್ರೆ ಮದ್ವೆ ಅಲ್ಲ, ಅವನ್ ತಿಥಿ ಮಾಡ್ತೀನಿ. ಗಾಟ್ ಇಟ್? ಅವನ್ ನಿನ್ ತಿಥಿ ಮಾಡ್ತಾನೋ ನೀನ್ ಅವನ್ ತಿಥಿ ಮಾಡ್ತೀಯೋ ಒಂದು ಗೊತ್ತಾಗ್ತಿಲ್ಲಪ್ಪ. ಏನ್ ಪಸಂದ ಕಟ್ಟೋ ನಮ್ಮ ಮಾವ ಈ ಬಿಲ್ಡಿಂಗ್ನ. ಓಹೋಹೋಹೋಹೋ, ಏನು ವೈಭೋಗ. ಬ್ಯೂಟಿಫುಲ್. ಫಸ್ಟ್ ಕೋಲನ್ನು ಹಾಕತೀನಿ, ಆಮೇಲೆ ಈ ಮನೆನೂ ಹಾಕತೀನಿ. ಮಾವ, ಮಾವ, ನಾನು ಕಿಂಗ್ ಕಾಂಗ್ ಬಂದಿದ್ದೀನಿ. ಓಹೋ ಹೋ ಹೋ ಹೋ, ರಾಜು ಕಾಗೇವಾಡ, ನನ್ನ ಅಳಿಮಯ್ಯ. ಸಲ ಹೇಳಿದ್ರು ರಾಜು ಅಂತಾನೆ. ಅಳಿಮಯ್ಯ ಮಾವ, ನಿನಗೋಸ್ಕರ ಕಾಯ್ತಾ ಇದ್ದೆ. ಹೆಂಗಿದ್ದೀರ ಮಾವ? ನಾನ್ ಚೆನ್ನಾಗಿದ್ದೀನಪ್ಪ. ಆಶೀರ್ವಾದ ಮಾಡಿ ಮಾವ.
ದೀರ್ಘಾಶ ಮಹಾನುಭವ. ಒಂದು ನಿಮಿಷ, ನೀನು ಫಾರಿನ್ ರಿಟರ್ನ್, ನಿನ್ನನ್ನು ಹಾಗೆ ಒಳಗಡೆ ಕರ್ಕೊಳೋ ಹಾಗಿಲ್ಲ. ಕುಮುದ, ಹೂವಿನ ಹಾರ ತಗೊಂಬಾರಮ್ಮ, ಹಾಗೆ ಆರ್ತಿನೂ ತಗೊಂಬಾ. ಅಯ್ಯೋ ಮವ, ಇರ್ಲಿ ಪರವಾಗಿಲ್ಲ, ಅದೆಲ್ಲ ಯಾಕೆ? ಏನ್ ತಿಂದು ಬಂದಿದ್ದಾನೆ? ಇದು ಹಿರಿಯರು ಮಾಡಿರುವಂತ ಸಂಪ್ರದಾಯ, ಅದನ್ನ ನಾವು ಮರಿಬಾರ್ದು. ನಿಮ್ ಖುಷಿನೇ ನನ್ ಖುಷಿ. ಏನ್ ಮಾಡ್ತೀರ ಕುಮುದ? ತೊಂಡೆಕಾಯಿ ಇದ್ದಂಗೆ ಇದ್ದು ಇದನ್ ಮಂಗ ಸೌತೆಕಾಯಿ ಇದ್ದಂಗೆ ಆಗ್ಬಿಟ್ಟೋಳೆ. ಇರಲಿ ಪರವಾಗಿಲ್ಲ, ಮತ್ತೊಮ್ಮೆ ವೆಲ್ಕಮ್ ಮಾಡಿ ರಾಜಮರ್ಯಾದೆ ಕುಮುದ ನಮ್ಗೆ. ಓಹೋ ಸರು, ನಿಂಬೆಹಣ್ಣು ಇದ್ದಂಗೆ ಇದ್ಲು, ಟೊಮಾಟೊ ಆದಂಗೆ ಆಗ್ಬಿಟ್ಟವಳೆ. ಕುಮುದನ ಇಟ್ಬೋದಿತ್ತು. ಇಷ್ಟು ವರ್ಷ ಎಲ್ಲ ಹಾಳಾಗ್ ಹೋಗಿದ್ದೆ ಅಜಯ್, ಪಾರಿನ್ ಪಾರಿನ್ ಹೋಗಿ ಬಂದಿದ್ದೀನಿ. ಈ ದ್ರಾಭೆ ಮುಂಡೆ ಪಾರಿನ್ ಸರು, ಫ್ರೆಶ್ ಆಗಿದ್ಯಾಮ್ಮ? ಕೊಚಡ ತಿರುಬೋಕಿ ಬೇವರ್ಸಿ ರಾಸ್ಕಲ್ ನನ್ನ ಮಗನೇ, ಏನೋ ಮಾತಾಡ್ತಿದ್ಯಾ? ಇಡು ಫೋನು, ಸತ್ತೋಗಿರ್ಬೋದು ಅನ್ಸುತ್ತೆ. ಮಾವಾ, ಏನು ಅಂದಂಗಿತ್ತು? ಆರಾಮಾಗಿದ್ಯಾಮ್ಮ? ನಾನ್ ಸೂಪರ್. ಸಂತೋಷ, ಸಂತೋಷ. ಎಲ್ಲ ಉಲ್ಟ ಹೊಡಿತೈತೆ, ಲ್ಯಾಗ್ ಮಾಡೋದ್ ಬೇಡ, ಸೀಗುಂಬ್ಳನು ಹಾಳಾಗ್ಬಿಡುತ್ತೆ. ಅಂದಾಗೆ ಒಂದ್ ಹುಡುಗಿ ಪ್ರೀತಿಗೋಸ್ಕರ ಈ ಮನು ಸಪ್ತಸಾಗರದ ಆಚೆಯಿಂದ ಬಂದಿದ್ದಾನೆ, ಅದನ್ನ ನೋಡಿದ್ರೆ ನಿಮ್ಗೆ ಏನನ್ಸುತ್ತೆ? ಸ್ವಿಮ್ಮಿಂಗ್ ಚಲೋದಂಗ ಬರ್ತೈತೆ ಅನಸ್ತೈತಿ. ಪಾಪ ಮನ್ಮತಂಗ ಅಲ್ಲಿ ಯಾವ್ದೋ ಹುಡುಗಿ ಸಿಕ್ಕಿಲ್ಲ ಅಂತ ಕಾಣಿಸುತ್ತೆ. ಇದೇನಿದು ಆಳ್ಗೊಂದ್ ಕಲ್ಲು ಅಂತ ಬಂದ್ ಬಂದವರೆಲ್ಲ ತಲೆ ಉಡಿತವರಲ್ಲ. ಲ್ಯಾಗ್ ಮಾಡೋದ್ಬೇಡ, ಬ್ಯಾಟ್ರಿ ಬಂದ್ಬಿಡೋಣ ಡೈರೆಕ್ಟ್ ಆಗಿ ಮಾವನ್ಗೆನೆ. ಮಾವ, ಏನಪ್ಪ? ನಿಮ್ ಮಗಳು ಕುಮುದನ್ನ ನಾನ್ ಮದ್ವೆ ಆಗ್ಬೇಕು ಅಂತಿದ್ದೆ, ನೀವೇನಂತೀರಾ? ತರಕಾರಿ ಎಲ್ಲಿಂದರ ಎಕ್ಸ್ಪೋರ್ಟ್ ಆಗಿರ್ಲಿ, ಅದನ್ನ ಹೂವಿನ ಮಾರ್ಕೆಟ್ದಾಗ ಮಾಡುದಿಲ್ಲ. ಗುಲಾಬಿನ ಬೇರೆ, ಹೂಕೋಸ್ನ ಬೇರೆ, ಇದನ್ ತಲೆಗ್ ನೆನಪಿಟ್ಕೋ. ಹೌದು, ಯಾವ ಸಿನಿಮಾದಲ್ಲೂ ಪರೋಡಿ ರೌಡಿಗಳನ್ನ ಹೀರೋನಿ ಕೊಟ್ ಮದ್ವೆ ಮಾಡ್ಸೋದಿಲ್ಲ. ತರಕಾರಿ ಮಂಡಿಲ್ ಬ್ಯಾನ್ ಮಾಡ್ದಂಗ್ ಮಾಡ್ತಾವ್ರ ನನ್ನ. ಯಾರು ಊಹೆ ಮಾಡದೇ ಇರೋದನ್ನ ಮಾಡಿದ್ರೆ ಅದು ಇತಿಹಾಸ ಆಗೋದು. ಸರಿಯಾಗಿ ಹೇಳಿದ್ರಿ ಬಾಬಾ, ನೀವು ಸೂಪರ್ ಬಾಬಾ, ಸೂಪರ್ ಬಾಬಾ. ಹಿಂಗೋ ನಮ್ಮ ಮವ ಇರೋದ್ರಿಂದ ಬದುಕಂಡೆ. ಕಿಂಕಾಂಗ್ ಅಂತ ಬರೀ ಹೆಸರು ಇಟ್ಕೊಳ್ಳೋಣ ಅಂತ ಮಾಡಿದ್ದೆ, ಆದ್ರೆ ನೋಡಕ್ ನುಕ್ಕರಿ ಮಂಗೆ ಆಗತ್ತಲ್ಲ ಅನ್ನೋದನ್ನ. ಅಕ್ಕ ಏನೋ ಯೋಚನೆ ಮಾಡ್ತಿದ್ದಂಗಿದೆ. ಇವನೇ ಹಂಗ ಮದುವೆ ಆಗ್ಲು, ಇವನ್ ಜೊತೆ ಏನರ ಫೋಟೋ ತಕೊಂಡು ಹಾಕೊಂಡೆ ಅಂದ್ರೆ ನನ್ನ ಗೆಳತಾರ ಪಕ್ಕ ಕಾಡಿಸ್ತಾರ ನನ್ನ. ಯವೋ, ಇದರಿಂದ ಹೆಂಗ್ ಹೊರಗೆ ಬರ್ಲಪ್ಪ? ಯಪ್ಪ ದೇವ್ರ, ಈ ಕಿಂಕಾಂಗ್ನ ವಾಪಸ್ ಕಡೆಗೆ ಕಳಿಸ್ಬಿಡೋ ಮಾಡ. ಕಿಂಕಾಂಗ್ ಹೀರೋಯಿನ್ ಆಗಕ್ ನನಗೆ ಒಟ್ಟ ಇಷ್ಟ ಇಲ್ಲ. ಲೇ ಅಕ್ಕ, ತಲೆ ಕೆಡ್ಸ್ಕೋಬೇಡ ಕಣೆ. ಆ ಕಿಂಕಾಂಗ್ ಜೊತೆ ಮದ್ವೆ ಆಗದೆ ಇರೋ ಹಂಗೆ ಏನಾದ್ರೂ ಮಾಡೋಣ ಇರು. ಲೇ, ನಮ್ಮಪ್ಪ ಅವನ್ ವಹಿಸ್ಕೊಂಡ ತಲೆ ಮೇಲೆ ಇಟ್ಕೊಂಡ್ ಮೆರೆಯತ್ತನ. ನಮ್ಮಪ್ಪನಿಗೆ ಬುದ್ಧಿ ಇಲ್ಲ, ಆ ಕಿಂಕಾಂಗ್ಗೆ ತಲೆನೇ ಇಲ್ಲ. ಅಲ್ಲ ಕಣೆ, ನಿನ್ನಂತ ಏನ್ ಜೊಲ್ಲ, ಅವನು ಕೊಟ್ಟು ಮದ್ವೆ ಮಾಡಕ್ಕೆ ನಮ್ಮ ಅಪ್ಪನ್ಗೆ ಯೋಚನೆ ಆದ್ರೂ ಹೆಂಗ್ ಬಂತು? ಹೋತ್ ನನ್ ಜೀವನ ಅಡಗಾಲ್ ಹಸ್ತಾರೆ. ಹೇ, ಸಮಾಧಾನ ಮಾಡ್ಕೊಳೆ, ಈ ಕತೆಗೊಂದು ಒಳ್ಳೆ ಕ್ಲೈಮ್ಯಾಕ್ಸ್ ಇಡೋಣ. ಏನ್ ಕ್ಲೈಮ್ಯಾಕ್ಸ್? ನೀ ಅಳ್ಬೇಡ ಕಣೆ, ಖುಷಿಯಾಗಿರು. ಆಯ್ತಾ, ನಗೆ ಸ್ವಲ್ಪ ಹಚ್ಚಿಸ್ತೀನಿ ಸ್ವಲ್ಪ ಕಳ್ಳಿ. ಹಿಂಗೆ ಯಾವಾಗ್ಲೂ ಖುಷಿ ಖುಷಿಯಾಗಿರ್ಬೇಕು ನೀನು. ಅಕ್ಕ ಹೇಳ್ತಿದ್ಲು, ಆ ಹುಚ್ಚ ವೆಂಕಟ್ ಸಿನಿಮಾನಾದ್ರೂ 100 days ನೋಡ್ಬೋದು, ಆದ್ರೆ ಆ ಕಿಂಕಾಂಗ್ ವಾಟ್ಸಪ್ ಡಿಪಿನ ಒಂದ್ಸತಿನೂ ನೋಡಕ್ಕಾಗಲ್ಲ ಅಂತ. ಹೌದಾ? ಹಂಗಂದ್ರ ಹಂಗಿದ್ರೆ ಆ ಕಾರ್ಡ್ ಕೇಳಿಲೇಬೇಕು. ರಾಜೇಂದ್ರ, ಐ ಆಮ್ ಕಮಿಂಗ್. ಅದೇನ್ ಬೇಕಾದ್ರೂ ಮಾಡ್ಕೋ, ತರ್ಲೆ. ನೀನ್ ಹೇಳದ್ ಮೇಲೆ ಏನಾದ್ರೂ ಒಂದ್ ಮಾಡ್ತೀನಿ. ಚಿಪ್ಸು.
ಸರಿ, ನನಗೇನ್ ಮಾಡ್ಲಿ? ಮೂರನೇ ಮಹಾಯುದ್ಧ ಆಗೋಕ್ ಮುಂಚೆ ಆ ಕುಮುದಿನ ಕಿಂಕಂಗಿದ್ದ ಕಾಪಾಡು. ಮಾಡ್ತೀನಿ ಮಾಡ್ತೀನಿ. ಜೈ ಲಾಲ್ ಸಲಾಂ, ಜೈ ಇನ್ಕಲಾಬ್, ಜೈ ಲಾಲ್ ಸಲಾಂ, ಜೈ ಇನ್ಕಲಾಬ್, ಜೈ ಲಾಲ್ ಸಲಾಂ, ಜೈ ಇನ್ಕಲಾಬ್. ಪ್ರೇಮಲೋಕ ರವಿಚಂದ್ರನ್ ಆಗು ಅಂದ್ರೆ ಸೈನಿಕ ಯೋಗೇಶ್ವರ ಆಗ ಕೋಯ್ತವನೆ. ಜೊತೆ ಹೆಂಗಪ್ಪ ಮಾತಾಡ್ಲಿ? ಕುಮುದ, ನೀವು ಪೇನ್ ಆಗ್ಬೇಡಿ, ಟಾಪಿಕ್ ಎಲ್ಲ ನಂಗೆ ಗೊತ್ತಾಯ್ತು. ನಿಮಗ ನನ್ ಡ್ರೀಮ್ ಬಾಯ್ ಹೆಂಗಿರ್ಬೇಕಂತ ಗೊತ್ತೇನ? ನಂತರನೇ ಇರ್ಬೇಕು ಅಂತ ನಂಗೆ ಗೊತ್ತು. ನೀ ಹೇಳೋದ್ ಮುಂಚೆ ನಾನು ಹೇಳೋದ್ ಬೇಡ ಅಂತೀನಿ. ಹೇಳಿ. ಅವಂಗ ಕನ್ನಡದ ಕಗ್ಗಂಟ ಮತ್ತೆ ಇಂಗ್ಲಿಷದ್ ನಿಗ್ಗಂಟ ಎರಡು ಗೊತ್ತಿರ್ಬೇಕು. ಸ್ಟಾರ್ಟಿಂಗ್ ಅಲ್ಲೇ ಈ ತರ ಶಾಕ್ ಕೊಡ್ತಾಳೆ. ಆಕಾಶದ ವಾಸ್ತವ, ಭೂಮಿಯ ಭವಿಷ್ಯ ಗೊತ್ತಿರ್ಬೇಕು. ನನಗ್ ನಂದೇ ಸರಿಯಾಗಿ ಗೊತ್ತಿಲ್ಲ, ಇವಳಿಗಿದು ಬೇರೆ. ವಿಜ್ಞಾನ, ಮಹಾಜ್ಞಾನ, ಪರಿಜ್ಞಾನ ಇರ್ಬೇಕು. ಆಮೇಲೆ ಲಲಿತಾ ಕಲೆ. ಸಮ ನಿನ್ ಫ್ರೆಂಡು ಲಲಿತಾ ಸುನಿತಾ ಇವ್ರ ಕತೆ ಎಲ್ಲ ನನಗೆ ಬೇಡ. ನಿನಗೆ ಎಂತ ಹುಡುಗ ಬೇಕು ಅನ್ನೋದು ನನಗೆ ಗೊತ್ತಾಯ್ತು. ಈ ಲೈಬ್ರರಿಲಿ ಪುಸ್ತಕನ ಹುಳ ಹುಟ್ಟೆ ತಿಂದಿರ್ತಾವಲ್ಲ, ಅಂತ ಹುಡುಗ ನಿನಗೆ ಬೇಕು. ನನಗೆ ಅರ್ಥ ಆಯ್ತು, ಗೊತ್ತಾಯ್ತು ಬಿಡು. ಇದಕ್ಕೆಲ್ಲ ಕಾರಣ ಆ ನನ್ನ ಮಗ ಕಿಂಕಾಂಗ್ ನ ಏನ್ ಮಾಡ್ತೀನಿ ಅಂತ ನೋಡು. ಏನ್ ಮಾಡ್ತೀರಿ? ಐ ಡೂ ಇಟ್ ಇನ್ ಫ್ರಂಟ್. ಅಲ್ಲ, ಮಾಡ್ ತೋರಿಸ್ತೀನಿ ಅಂತ ಅಂದೆ. ಹೋಗಕ್ಕೆ ಮನ್ಸಾಗ್ತಿಲ್ವಲ್ಲ. ಸರಿ, ಹೊರಡೋಣ. ಬಾಯ್. ಸ್ಟೋರಿ ಈಗ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಚಿಂಪ್ಯಾಂಜಿ ತರ ಇರೋ ಈ ಕಿಂಕಾಂಗ್ ಕೂಡ ಬಂದಾಯ್ತು. ಇಲ್ಲಿವರೆಗೂ ಕುಮುದ ಯಾರಿಗೆ ಅನ್ನೋ ಡೌಟ್ ಇತ್ತು, ಈಗ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ಬಿಟ್ಟಿದ್ದೀನಿ. ನನ್ನ ಡೈಲಿ ಬಂದು ಬೇಡ್ಕೊಂಡಿದ್ದಕ್ಕೆ ಇಷ್ಟು ಮಾತ್ರ ಮಾಡಿದ್ರೆ ಹೇಗೆ ಹೇಳಿ? ಸ್ಟೋರಿ ಜೊತೆ ಲಾಡುನು ತುಂಬಾ ಚೆನ್ನಾಗಿದೆ.